ಜಿಲ್ಲೆಗಳಿಗೆ ನೆರೆ ಸಂತ್ರಸ್ತರ ಅಳಲನ್ನ ಕೇಳ್ತಾ ಇಲ್ಲ. ಅಲ್ಲ, ಈ ಸರ್ಕಾರದಲ್ಲಿ ಯಾವ್ದು ಜನಸಾಮಾನ್ಯರ ಮಾತಾಡ್ತಾ ಇದ್ದಾರೆ ಸರ್? ಒಂದ್ ಕಡೆ ಸರಿ, ಪಕ್ಷ ಬಿಟ್ಟು ಹೋದವ್ರಿಗೆಲ್ಲ ಪಕ್ಷಕ್ಕೆ ಮತ್ತೆ ಕರೆದುಕೊಳ್ಳುವಂತ ಯಾಕಂದ್ರೆ ಸ್ಥಳೀಯವಾಗಿ ಮೊನ್ನೆ ನೀವು ಬೈ ಎಲೆಕ್ಷನ್ ಬಿಫೋರ್ ಅಶೋಕ್ ಪೂಜಾರಿ ಅವ್ರಿಗೆ ಹೋಗಿ ಭೇಟಿಯಾದ್ರಿ, ಅಂತವೆಲ್ಲ ಕೆಲವೊಂದಿಷ್ಟು ಹದಿನೇಳು ಜನರ ಪದೇ ಪದೇ ಹೇಳಿದಾಗಲ್ಲ ಯಡಿಯೂರಪ್ಪ ಹೇಳಿದ್ರೆ ಯಡಿಯೂರಪ್ಪ ಕೂಡ ಅದ್ರ ಬಗ್ಗೆ ಒಂದು ವರ್ಷದ ಗಮನ ಹರಿಸಿಲ್ಲ. ಇವ್ರು ಕೂಡ ಅದು ಮಾಡೋಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಯಾಕಂದ್ರೆ ಹೆಸರು ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಏನಾಗಲ್ಲ, ಏನು ಬಹಳ ದೊಡ್ಡ ಬದಲಾವಣೆ ಏನಾಗಲ್ಲ. ಇಂದಿರಾ ಗಾಂಧಿ ಅವರ ಹೆಸರು ಮೇಲೆ ಇದೆ ಮುಂದುವರಿಬೇಕಂತ ನಮ್ಮ ಆಶಯ. ಅಲ್ಲ, ಇವ್ರು ಕಾಂಗ್ರೆಸ್ ಅಂತ ಎಲ್ಲ ಯೋಜನೆಗಳ ಏನೇನು ತಗೊಂಬಂದಿರಲ್ಲ, ಆ ಹೆಸರುಗಳನ್ನು ಬದಲಾವಣೆ ಮಾಡಿ ತಮ್ಮ ಸಾಧನೆ ಅನ್ನೋದನ್ನು ತೋರಿಸ್ಕೊಳ್ಳತ್ತಾರ ಹೆಂಗ್ ಸರ್? ಇಲ್ಲ, ಹೆಸರು ಬದಲಾವಣೆ ಮಾಡೋದ್ರಿಂದ ಸಾಧ್ಯ ಏನು ಮುಚ್ಚಿಡ್ಲಿಕ್ಕೆ ಆಗೋಲ್ಲ. ಹೆಸರ ಚೇಂಜ್ ಮಾಡ್ಬೋದ್ರೆ ಈ ಯೂನಿವರ್ಸಿಟಿಗೆ ಬೇರೆ ಹೆಸರು ಇಟ್ಟು ಮಾಡಿದವ್ರೆ ಅದು ಅದೇನು ಮಾಡ್ಲಿಕ್ಕೆ ಆಗಲ್ಲ, ಚೇಂಜ್ ಮಾಡ್ದೆ. ದುಡ್ಡನ್ನು ಕೊಡ್ತಾ ಇರಲ್ಲ ಅವ್ರು, ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಕೊಟ್ಟಿದ್ರೆ ವಿಶೇಷ ಕಾಳಜಿ ವಹಿಸಿ ಇದು ನಮ್ಮ ಯೋಜನೆ ಇರೋದ್ರಿಂದ ಅದು ಪಾಪ್ಯುಲರ್ ಆಗೋದ್ರಿಂದ ಅದನ್ನ ಅದಕ್ಕೆ ಅನುದಾನ ಕಡಿತ ಮಾಡ್ತಾರೆ. ಅಲ್ಲ, ಈ ಸರ್ಕಾರ ಕೇಂದ್ರದಾಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು, ಈಗ ಒಂದ್ ಕಡೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡ್ತಿದ್ರು, ಅದನ್ನ ಹೆಸರು ಕೂಡ ಬದಲಾಯಿಸಿದ್ರು ಸರ್. ಈಗ ರಾಜ್ಯದಲ್ಲೂ ಕೂಡ ಬದಲಾವಣೆ ಅಂದ್ರೆ ಕಾಂಗ್ರೆಸ್ ಅದು ಯೋಜನೆಗಳ ಹೆಸರನ್ನ ಬದಲಾವಣೆ ಅವ್ರು ಮಾಡಿದಂತ ಹೇಳುವಂತ ಯಾವ ಯೋಜನೆ ಮೋದಿ ಅವರು ಮಾಡಿಲ್ಲ, ನೇಮ್ ಚೇಂಜ್ ಪ್ಲೇಟ್ ಚೇಂಜ್ ಮಾಡಿ ಅದು ನನ್ನ ಸಾಧ್ಯ ಅಂತ ಮೋದಿ ಅವ್ರು ಹೇಳ್ತಾರೆ ಇಷ್ಟೇ. ಯಾಕಂದ್ರೆ ಅವ್ರು ಹೇಳುವಂತ ಏನಿಲ್ಲ, ಮೋದಿ ಅವ್ರು ನಾ ಮಾಡಿದೀನಿ ಅಂತ ದೇಶಕ್ಕೆ ಅವ್ರಿಗೆ ಯಾವುದು ಇಲ್ಲ. ನಮ್ಮನ್ನ ಇವನೇ ಹೆಸರು ಚೇಂಜ್ ಮಾಡಿ ತೋರಿಸುವಂತ ಕೆಲಸ ಮಾಡಿದ್ರು ಅಷ್ಟೇ, ದೇಶದ ರಾಜಕಾರಣಿ ಮಾಡ್ತಾ ಇದ್ದಾರೆ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಇವ್ರ ಹೆಸರುಗಳನ್ನೇ ಬದಲಿಸ್ತಾ ಇದ್ದಾರೆ. ಕೆಲವು ಶಾಸ್ತ್ರಿ ಇದೆ, ಕೆಲವು ಪಟೇಲ್ ಅವರ ಹೆಸರು ಇದೆ, ಕಾಂಗ್ರೆಸ್ ಅವರ ಬದಲಾವಣೆ ಮಾಡುತ್ತ ಮಾಡ್ತಾರೆ. ಅದೇ ಜನ ಏನು ಹೆಸರು ಬದಲಾವಣೆ ಏನು ಮೋಸ ಮಾಡ್ತಾರೆ.